ಒಂದೇ ಒಂದು ರೂಪಾಯಿ ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರ ಪ್ರವಾಹ ಸಂತ್ರಸ್ತರಿಗೆ ಕೊಟ್ಟಿಲ್ಲ. ಪ್ರಧಾನಿ ಮೋದಿ ವಿರುದ್ಧವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರವಾಹ ಸಂತ್ರಸ್ತರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಒಂದು ಶಬ್ದ ಕೂಡ ಮಾತನಾಡಿಲ್ವಲ್ರಿ ಪ್ರಧಾನಿ. ಹೇಗಿದು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಬಿಜೆಪಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ ಇದೆ, ಯಾವುದೇ ಕಾರಣಕ್ಕೂ ಅಂಜಬೇಕಿಲ್ಲ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಸಚಿವ ಈಶ್ವರಪ್ಪ ಅವರಿಗೆ ಸಂಸ್ಕೃತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಕೂಡ ಸಿದ್ದರಾಮಯ್ಯವರು ಗುದ್ದು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನಮಗೂ ಈ ಪ್ರವಾಹಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಪ್ರಧಾನಮಂತ್ರಿಗಳು ಪ್ರವಾಹದ ಮೇಲೆ ಬಂದು ನೋಡಲಿಲ್ಲ ರಾಜ್ಯ ಕರ್ನಾಟಕಕ್ಕೆ, ಇವತ್ತಿನವರೆಗೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ, ರಾಜ್ಯ ಸರ್ಕಾರನೂ ಕೂಡ ಒತ್ತಡ ಹಾಕಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟಿದ್ದರು ಭಾರತೀಯ ಜನತಾ ಪಕ್ಷಕ್ಕೆ. ಲೋಕಸಭೆಯಲ್ಲಿ 25 ಜನ MPಗಳು ಹೋಗಿದ್ದರು, ಅವ್ರು ಯಾರೂ ಕೂಡ ಒತ್ತಡ ಮಾಡೋಕೆ ಹೋಗಿಲ್ಲ. 7 ಸೆಪ್ಟೆಂಬರ್ ಪ್ರಧಾನಮಂತ್ರಿಗಳು ಬೆಂಗಳೂರು ಬಂದಿದ್ದರು, ಅದ್ರ ಬಗ್ಗೆ ಒಂದು ಶಬ್ದ ಹೇಳಲಿಲ್ಲ ನರೇಂದ್ರ ಮೋದಿಯವರು. ನಮ್ಮ ಪಕ್ಷದ ಶಾಸಕರು ಹಾಗೂ ಪಕ್ಷದ ಹಿರಿಯ ಮುಖಂಡರಾದ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದ್ವೇಷ ರಾಜಕಾರಣ ಸಾಧಿಸುತ್ತಿರುವ ಬಿಜೆಪಿಯ ನಿಲುವನ್ನು ತೀವ್ರವಾಗಿ ಸಭೆಯು ಖಂಡಿಸಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷವು ಸದಾ ಇರುತ್ತದೆ ಎಂದು ನಿರ್ಣಯ ಕೈಗೊಳ್ಳಲಾಯಿತು. ನಮ್ಮ ಈಶ್ವರಪ್ಪನವರಿಗೆ ಸಂಸ್ಕೃತಿ ಇಲ್ಲಿರತಕ್ಕಂಥ ವ್ಯಕ್ತಿ ಅವರು, ಗೊತ್ತಾಯ್ತಾ? ಅವರು ಸಾರ್ವಜನಿಕ ಜೀವನದಲ್ಲಿ ಇರಲಿಕ್ಕೆ ನನ್ನ ಪ್ರಕಾರ ನಾಲಾಯಕ ಅವರು, ಗೊತ್ತಾಯ್ತಾ? ಭಾಷೆ ಸ್ವಲ್ಪ ಬಳಸೋದಂದ್ರೆ ಎಲ್ರಿಗೂ ಕೆಟ್ಟ ಭಾಷೆ ಮಾತಾಡೋದು ಬರಲ್ಲ, ನಮಗೆ ಎಲ್ರಿಗೂ ಬರ್ತದೆ. ಹಳ್ಳಿಯಿಂದ ಬಂದವರಿಗೆ, ಸಾಮಾನ್ಯ ಕುಟುಂಬದಿಂದ ಬಂದವರಿಗೆ ಕೆಟ್ಟ ಭಾಷೆ ಬಳಸೋದು ಎಲ್ರಿಗೂ ಬರ್ತವೆ, ಬೈಗುಳಗಳೂ ಬರ್ತವೆ. ಆದರೆ ಒಂದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮಾಕ್ರೆಸಿನಲ್ಲಿ, ಗೊತ್ತಾಯ್ತಾ, ಪಾರ್ಲಿಮೆಂಟ್ರಿ ಭಾಷೆ ಬಳಸಬೇಕು ಹೊರತು ಬೇರೆ ಭಾಷೆಗಳನ್ನು ಬಳಸೋಕೆ ಹೋಗ್ಬಾರ್ದು. ನಮ್ಮನ್ನು ಜನ, ಲಕ್ಷಾಂತರ ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ನೋಡ್ಕೊಂಡು ನಾವು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥ ಒಂದು ಸಂಸ್ಕೃತಿ ಇರಬೇಕಾಗ್ತದೆ. ಅನ್ಪಾರ್ಲಿಮೆಂಟ್ರಿ ಪದಗಳನ್ನೆಲ್ಲ ಉಪಯೋಗಿಸ್ಬಾರ್ದು. ಈಶ್ವರಪ್ಪನವರಿಗೆ ಅದೇ ಒಂದು ಕಸಬಾಗ್ಬಿಟ್ಟಿದೆ. ಅದರಲ್ಲಿ ನಾವು ದೊಡ್ಡಷ್ಟಿಗೆ ಜನ ಅವರಿಗೆ ಏನು ಅನ್ಕೋತಾರೆ ಅಂತ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ, ಜನರ ಅಭಿಪ್ರಾಯ ಏನಿದೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಸೊ ಇನ್ನು ಮುಂದೆ ಆದರೂ ಕೂಡ ಒಳ್ಳೆ ಪದಗಳನ್ನು ಬಳಸಬೇಕು. ಅಲ್ಪಸಂಖ್ಯಾತರ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಮಾತುಗಳು, ಪಾಕಿಸ್ತಾನ ಇಲ್ಲಿ ಯಾರು ಬಿಜೆಪಿಗೆ ವೋಟ್ ಹಾಕ್ತಾರೆ ಅವ್ರು ಮಾತ್ರ ರಾಷ್ಟ್ರದವರು, ಇಲ್ಲದೇ ಪಾಕಿಸ್ತಾನದವರು ಅಂತಂದ್ರೆ ಏನು ಇದು ಡೆಮಾಕ್ರಸಿನಲ್ಲಿ ಮಾತಾಡ್ತಕ್ಕಂಥ ಮಾತುಗಳಾ?